ನಾಳೆ ಕರಾವಳಿಯಾದ್ಯಂತ ಕ್ರೈಸ್ತರು ತೆನೆ ಹಬ್ಬವನ್ನು ಆಚರಿಸ್ತಾರೆ. ತೆನೆ ಹಬ್ಬಕ್ಕಾಗಿಯೇ ಈ ವ್ಯಕ್ತಿ ತನ್ನ ಜಾಗವನ್ನು ಮೀಸಲಿಟ್ಟು ತೆನೆ ಬೆಳೆಸ್ತಾರೆ. ಹಿಂದೂಗಳ ಚೌತಿ ಹಬ್ಬಕ್ಕೂ ಕೂಡ ಇವರು ತೆನೆ ಹಂಚ್ತಾರೆ. ಹೊರ ರಾಜ್ಯ ಹೊರ ದೇಶಕ್ಕೂ ಈ ಗದ್ದೆಯಿಂದ ತೆನೆ ಸಪ್ಲೈ ಆಗುತ್ತೆ. ಹಾಗಿದ್ರೆ ಆ ಸ್ಥಳ ಯಾವುದು, ಆ ವ್ಯಕ್ತಿ ಯಾರು ಅನ್ನೋದಕ್ಕೆ ಈ ವರದಿ ನೋಡಿ. ಸರ್ವಧರ್ಮ ಸಮನ್ವಯತೆಯ ಹಲವಾರು ಘಟನೆಗಳಿಗೆ ತುಳುನಾಡು ಆಗಿಂದಾಗ ಸಾಕ್ಷಿಯಾಗ್ತಾ ಇರ್ತದೆ. ಇದಕ್ಕೆ ಮತ್ತೊಂದು ಸೇರ್ಪಡೆ ಹರ್ಬರ್ಟ್ ಡಿಸೋಜ್ ಅವರು ತನ್ನ ಗದ್ದೆಯಲ್ಲಿ ಬೆಳೆಯುವ ತೆನೆ. ಹೌದು, ಹಿಂದೂಗಳು ಚೌತಿ ಸಂದರ್ಭ, ಕ್ರಿಶ್ಚಿಯನ್ನರು ತೆನೆ ಹಬ್ಬದ ದಿನ ತೆನೆಗಳನ್ನು ಪಡೆಯೋದಕ್ಕೆ ಸರತಿ ಸಾಲಿನಲ್ಲಿ ಬರ್ತಾರೆ. ಹಾಗಂತ ಇವರು ವ್ಯವಹಾರಕ್ಕಾಗಿ ತೆನೆಗಳನ್ನು ಬೆಳೀತಾಗಿಲ್ಲ ಮತ್ತು ಹಣಕ್ಕಾಗಿ ಜನರಿಗೆ ತೆನೆಗಳನ್ನು ಮಾರ್ತಾ ಇಲ್ಲ. ಕಳೆದ 18 ವರ್ಷಗಳಿಂದ ಹಿಂದೂ ಕ್ರಿಶ್ಚಿಯನ್ ಎನ್ನದೆ ಎಲ್ಲ ಧರ್ಮದವರಿಗೂ ಉಚಿತವಾಗಿ ತೆನೆ ಹಂಚ್ತಾರೆ. ನಾನು ಅದು ನನಗೆ ಮುಂಚೆಯಿಂದ ಬೇರೆಯವರ ಹತ್ರ ತಗೊಳ್ತಿದ್ದೆ. ನನಗೆ ಅದಕ್ಕೆ ಯಾಕೆ ಬೇರೆಯವ್ರ ತಗೊಂಡು ನಾನೇ ಖುದ್ದು ಮಾಡುವಂತೆ ನನ್ನೊಂದು ಗದ್ದೆ 20 ಸೆನ್ಸ್ ಸ್ಥಳವನ್ನು ಅದಕ್ಕೆಂದೇ ಇಟ್ಟಿದ್ದೇನೆ. ವರ್ಷ ವರ್ಷ ಅದನ್ನು ಮಾಡ್ತಾ ಇದ್ದೇನೆ. ಅದರಲ್ಲಿ ಸಹ ಕೆಲವು ನವಿಲು, ಗುಬ್ಬಚ್ಚಿ ಮತ್ತು ಇದು ಮುಳ್ಳಂದಿ ಎಲ್ಲ ಬರ್ತದೆ ಉಪದು. ಅದಕ್ಕೆ ನೆಟ್ ಹಾಕಿದ್ದೇನೆ, ಅದಕ್ಕೆ ರೌಂಡ್ಸ್ ಎಲ್ಲ ಬಳೆ ಹಾಕಿದ್ದೇನೆ. ಸರಿಸುಮಾರು 18 ವರ್ಷದಿಂದ ಭತ್ತ ಬೆಳೀತಾ ಇದ್ದೇನೆ. 25 ಚರ್ಚಿಗೆ ಈ ಸಲ ಜಾಸ್ತಿ ಚರ್ಚಿಗೆ ಬಂದು ಮೂಸಲ 20 ಈ ಸಲ 27 ಚರ್ಚಿಗೆ ನಾನು ಕೊಡ್ತಾ ಇದ್ದೇನೆ. ಹಾಗೆ ಗಣೇಶೋತ್ಸವದ ಚರ್ಚಿ ದೇವಸ್ಥಾನಕ್ಕೆ 28 ದೇವಸ್ಥಾನದವರು ಕೊಂಡೋಗ್ತಾರೆ, ದೂರ ದೂರ ಕೊಂಡೋಗ್ತಾರೆ. ಹಾಗೆ ಹೊರ ರಾಜ್ಯಕ್ಕೆ ಹೋಗಿದೆ, 4 ಹೊರ ರಾಜ್ಯ ದೇಶಕ್ಕೆ ಹೋಗಿದೆ. ಬೆಂಗಳೂರು, ಬಾಂಬೆ ಎಲ್ಲ ಕೊಂಡೋಗಿದ್ದಾರೆ. ಹಾಸನಕ್ಕೆ ಕೊಂಡೋಗಿದ್ದಾರೆ. ಇವತ್ತು ಸಕಲೇಶ್ಪುರಕ್ಕೆ ನಮ್ಮ ಕ್ರಿಶ್ಚಿಯನ್ಸ್ನವರು ವಿದೇಶಕ್ಕೆ ಎಲ್ಲ ಹೋಗ್ತಾ ಉಂಟು. ಒಂದು ಖರ್ಚಾಗ್ತದೆ ನನಗೆ ಟೋಟಲ್. ಹಾಂ, ನಾನು ಹಣ ತೆಕ್ಕೊಳ್ಳೋದಿಲ್ಲ ಯಾರ ಹತ್ರ, ಫ್ರೀ ಕೊಡೋದೆಲ್ಲ ಚರ್ಚಿಗೆ ದೇವಸ್ಥಾನಕ್ಕೆ. ಅವರೇ ನನಗೆ ಕಾಲ್ ಮಾಡಿ ಕೇಳ್ತಾರೆ ದೂರ ದೂರದಿಂದ. ಈ ಸಲ ವಿಜಯ ಅಡ್ಕ ಮತ್ತು ಇಲ್ಲಿ ಕೌಡೂರು, ಗುರುಪುರ ಅವರೆಲ್ಲ ಫೋನ್ ಮಾಡಿ ಕೇಳ್ತಾರೆ. ಈ ಬಾರಿಯ ತೆನೆ ಹಬ್ಬಕ್ಕೆ 27 ಚರ್ಚುಗಳಿಗೆ ತೆನೆ ಹಂಚಿರುವ ಹರ್ಬರ್ಟ್ ಡಿಸೋಜಾ ಪ್ರತಿ ಬಾರಿ ಗಣೇಶೋತ್ಸವದ ಸಂದರ್ಭದಲ್ಲೂ ತೆನೆ ಕೊಡ್ತಾರೆ. ಹೊರ ರಾಜ್ಯ ಹೊರ ದೇಶಕ್ಕೂ ಇವರ ಗದ್ದೆಯಿಂದ ತೆನೆ ಸಪ್ಲೈ ಆಗುತ್ತೆ. ತೆನೆ ಬೆಳೆಯುವುದಕ್ಕಾಗಿ 20 ಸೆನ್ಸ್ ಜಾಗವನ್ನು ಮೀಸಲು ಇಟ್ಟಿದ್ದಾರೆ. ವಿಶೇಷ ಅಂದರೆ ಯಾರಿಂದಲೂ ಹಣ ಪಡೆದುಕೊಳ್ಳದ ಹರ್ಬರ್ಟ್ ಎಲ್ಲ ಜನರ ಪ್ರೀತಿಗೂ ಪಾತ್ರರಾಗಿದ್ದಾರೆ. ಮೋಂತಿ ಹಬ್ಬ ಕರಾವಳಿ ಕ್ರೈಸ್ತರಿಗೆ ವಿಶೇಷವಾದ ಹಬ್ಬ. ಅಷ್ಟೇ ಅಲ್ಲದೆ ಅದು ನಮ್ಮ ಕುಟುಂಬದ ಹಬ್ಬ ಅಂತೇಳಿ ನಾವು ಕರೀತೇವೆ. ಇನ್ನು ಈ ಮೋಂತಿ ಹಬ್ಬಕ್ಕೆ ಬೇಕಾಗಿರುವ ತೆನೆಯನ್ನು ಈ ಹರ್ಬರ್ಟ್ ಮತ್ತು ಡಿಸೋಜಾದವರು ಕಳೆದ 19 ವರ್ಷಗಳಿಂದ ಧರ್ಮಾರ್ಥವಾಗಿ ಕೊಡ್ತಿದ್ದಾರೆ ಮತ್ತು ಇದಕ್ಕೆ ಆಗುವಂಥ ಖರ್ಚನ್ನು ಸ್ವತಃ ತಾವೇ ಭರಿಸ್ತಾ ಇದ್ದಾರೆ. ಕೇವಲ ಕ್ರೈಸ್ತ ಧರ್ಮ ಅಂತ ಅಲ್ಲ, ಹಿಂದೂಗಳಿಗಾಗಿರ್ಬೋದು ಎಲ್ಲರಿಗೂ ಕೂಡ ಇವರು ಕೊಡ್ತಿದ್ದಾರೆ. ಮಂಗಳೂರಷ್ಟೇ ಅಲ್ಲದೆ ಮಂಗಳೂರಿನ ಹೊರ ರಾಜ್ಯ ಆಗಿರ್ಬೋದು ವಿದೇಶಗಳಿಗೂ ಕೂಡ ಇವರು ತೆನೆಯನ್ನು ರವಾನಿಸ್ತಾ ಇದ್ದಾರೆ. ಇನ್ನು ಇವರ ಕೆಲಸಕ್ಕೆ ನಿಜವಾಗಿಯೂ ಶ್ಲಾಘನೆ ಅಂತಲೇ ಹೇಳ್ಬೋದು. ಈ ಕೊರೋನಾ ಸಂದರ್ಭದಲ್ಲೂ ಕೂಡ ಇವರು ಒಂದು ತೆನೆಯನ್ನು ಮಾಡಿಕೊಂಡು ಜನರಿಗೆ ಹಂಚುತ್ತಿರುವ ಕಾರ್ಯಕ್ಕೂ ನಿಜಕ್ಕೂ ಶ್ಲಾಘನೆ ಅಂತ ಹೇಳ್ಬೋದು. ಕಳೆದ 19 ವರ್ಷಗಳಿಂದ ಇವರು ಮಾಡ್ತಿರುವಂಥದ್ದು ಹಾಡು ಹಾಗೂ ಇದಕ್ಕೆ ಎಲ್ಲ ರೀತಿಯಲ್ಲಿ ಅವರು ಕುಟುಂಬದವರು ಕೂಡ ಸಹಕರಿಸ್ತಾರೆ. ಇನ್ನು ಮೋಂತಿ ಹಬ್ಬ ಬಗ್ಗೆ ಹೇಳುವುದಾದರೆ ನಮ್ಮ ಕರಾವಳಿ ಕ್ರೈಸ್ತರಿಗೆ ಅದು ವಿಶೇಷವಾದದ್ದು, ಸಂಭ್ರಮವಾದದ್ದು, ಕುಟುಂಬದ ಹಬ್ಬ. ಇನ್ನು ಇದನ್ನು ಕರಾವಳಿ ಆದ್ಯಂತ ಆಚರಿಸ್ತಾರೆ. ಪಾಯಸದಲ್ಲಿ ಹಾಕಿ ಊಟ ಮಾಡ್ತೇವೆ. ಈ ತೆನೆಯನ್ನು ನಾವು ವರ್ಷಂ ಪ್ರತಿ ಇಲ್ಲಿ ಜಪ್ಪಿನ ಮಗನಿರುವ ಅಬ್ಬಮ್ ಅಂದರೆ ಹರ್ಬರ್ಟ್ ಡಿಸೋಜಾ ಅವರ ಗದ್ದೆಯಿಂದ ನಾವು ತರುತ್ತೇವೆ. ನಮಗಾಗಿ ಹಾಗೂ ಪರಿಸರದ ಎಲ್ಲ ಚರ್ಚುಗಳಿಗಾಗಿ ಅವರು ಈ ಹಬ್ಬ ಗದ್ದೆಯಲ್ಲಿ ಬೆಳೆಯನ್ನು ಬೆಳೆಯುತ್ತಾರೆ. ನಾನು ಕಳೆದ 20 ವರ್ಷದಿಂದ ಈ ತೆನೆಯನ್ನು ಸ್ವಚ್ಛಗೊಳಿಸಲು ನಾನು ಬರ್ತಾ ಇದ್ದೇನೆ. ಹಾಗೆ ನಮ್ಮ ವಾರ್ಡಿನ ಎಲ್ಲರೂ ಕೂಡ ಈ ತೆನೆಯನ್ನು ಸ್ವಚ್ಛಗೊಳಿಸಲು ಕಳೆದ 20 ವರ್ಷದಿಂದ ಇಲ್ಲಿ ಬರ್ತಾ ಇದ್ದಾರೆ. ಹಾಗೆ ಇವರು ಎಲ್ಲ ಧರ್ಮಗಳಿಗೂ, ಎಲ್ಲ ಧರ್ಮ ಅಂದರೆ ಇಲ್ಲಿ ಅಂತಲ್ಲ, ಇಸ್ರೇಲ್ ಆಗಲಿ, ಬ್ಯಾಂಗ್ಳೂರ್ ಆಗಲಿ, ಎಲ್ಲ ಕಡೆ ಈ ತೆನೆಯನ್ನು ವಿತರಿಸುತ್ತಾ ಇದ್ದಾರೆ. ಹೊರಗಿನ ದೇಶ ಎಲ್ಲ ಕಡೆ ಕೂಡ ಈ ವಿತರಿಸ್ತಾ ಇದ್ದಾರೆ.
ಒಟ್ಟಿನಲ್ಲಿ ಕ್ರಿಶ್ಚಿಯನ್ನರ ತೆನೆ ಹಬ್ಬವನ್ನ ನಾಳೆ ಕರಾವಳಿಯಾದ್ಯಂತ ಆಚರಿಸಲಾಗ್ತಾ ಇದೆ. ಹೀಗಾಗಿ ಹರ್ಬರ್ಟ್ ಗದ್ದೆಯಲ್ಲಿ ಹಬ್ಬದ ಸಂಭ್ರಮಾಚರಣೆ ಕಂಡು ಬರ್ತಾ ಇದೆ. ಇದ್ದ ಜಾಗವನ್ನ ಮಾರಿ ಕಟ್ಟಡ ಕಟ್ಟುವ ಇಂದಿನ ಕಾಲಘಟ್ಟದಲ್ಲಿ ತೆನೆ ಬೆಳೆಯೋದಕ್ಕಾಗಿಯೇ 20 ಸೆನ್ಸ್ ಗದ್ದೆಯನ್ನ ಮೀಸಲು ಇಟ್ಟು 18 ವರ್ಷದಿಂದ ತೆನೆ ಬೆಳೆದು ಸರ್ವ ಧರ್ಮದವರಿಗೂ ತೆನೆಯ ಜೊತೆ ಜೊತೆಗೆ ಪ್ರೀತಿ ಹಂಚುತ್ತಾ ಇರುವ ಹರ್ಬರ್ಟ್ ಅವರಿಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಜೀವನ್ ಮಂಗಳೂರು, ದೈಜ್ ವರ್ಲ್ಡ್, 24/7.